ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾನು ಹೇಗೆ ಕ್ಲೆನ್ಸಿಂಗ್ ಪ್ರೋಸೆಸ್ ಮಾಡೋದು, ನಾವು ಏನನ್ನು ಬೇಕಾದರೂ ಹೇಗೆ ಮ್ಯಾನಿಫೆಸ್ಟ್ ಮಾಡೋದು, ಅಥವಾ ನಮ್ಮ ಜೀವನದಲ್ಲಿ ಏನನ್ನಾದರೂ ನಾವು ಬೇಕಾದರೆ ತಗೋಬೇಕಾದ್ರೆ ನಮ್ಮ ಸುಪ್ತ ಮನಸ್ಸು ಹೇಗೆ ಆಪರೇಟ್ ಮಾಡುತ್ತೆ, ಹೇಗೆ ಈ ಕ್ಲೆನ್ಸಿಂಗ್ ಪ್ರೋಸೆಸನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗಿದ್ದೆ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಹೇಗೆ ವಿಜುವಲೈಸ್ ಮಾಡೋದು, ನಮ್ಮ ಸುಪ್ತ ಮನಸ್ಸಿನ ಶಕ್ತಿ ಏನು, ನಮ್ಮ ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧನೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ತಾ ಹೋಗ್ತೀನಿ. ನೋಡಿ, ನಾನು ಹೇಳಿದೆ ಕಳೆದ ಸಂಚಿಕೆಯಲ್ಲಿ, ಎಲ್ಲವೂ ಯೂನಿವರ್ಸಲ್ಲಿ ಅಬಂಡೆನ್ಸಲ್ಲಿ ಇರುತ್ತೆ. ಆಕಾಶ ಆಗಿರ್ಬೋದು, ಸಮುದ್ರ ಆಗಿರ್ಬೋದು, ನೀರಾಗಿರ್ಬೋದು, ಮರ ಆಗಿರ್ಬೋದು, ಗಿಡ ಆಗಿರ್ಬೋದು, ಎಲ್ಲವೂ ಅಬಂಡೆನ್ಸಲ್ಲಿ ಇರುತ್ತೆ. ನಾವು ಕೂಡ ಅಷ್ಟೇ, ಅದೇ ಅಬಂಡೆನ್ಸಲ್ಲಿ ಇರ್ಬೋದು. ಆದರೆ ನಮ್ಮ ಮೈಂಡ್ ಸೆಟ್ ಇದೆಯಲ್ಲ, ಅದು ಇದನ್ನೆಲ್ಲ ರೆಸ್ಟ್ರಿಕ್ಟ್ ಮಾಡ್ತಾ ಇದೆ. ಯಾವಾಗ ನಾವು ನಮ್ಮ ಮನಸ್ಸಿನ ಶಕ್ತಿಯನ್ನು ನಾವು ಶಿಫ್ಟ್ ಮಾಡ್ತಾ ಹೋಗ್ತೀವಿ, ನಮ್ಮ ವೈಬ್ರೇಷನನ್ನು ಶಿಫ್ಟ್ ಮಾಡ್ತಾ ಹೋಗ್ತೀವಿ, ನಮ್ಮ ಫ್ರೀಕ್ವೆನ್ಸಿಯನ್ನು ಶಿಫ್ಟ್ ಮಾಡ್ತಾ ಹೋಗ್ತೀವಿ, ನಮ್ಮ ಎನರ್ಜಿ ಡಿಫ್ರೆಂಟ್ ಆಗುತ್ತೆ, ನಮ್ಮ ಆಕರ್ಷಕ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನು ಹೇಗೆ ಕಳಿಸೋದು ಅನ್ನೋದ್ರ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ತಿಳಿಸಿದೆ. ಆದರೆ ಇವತ್ತು ಏನಪ್ಪ ತುಂಬಾ ಇಂಪಾರ್ಟೆಂಟು ಮ್ಯಾನಿಫೆಸ್ಟೇಷನಿಗೆ ಅಂತ ಹೇಳಿದ್ರೆ, ನಾವು ಮಲ್ಗೋಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ, ಮೊಬೈಲನ್ನು ನೋಡೋದಾಗಿರ್ಬೋದು, ಅಥವಾ ಯಾವುದೋ ಒಂದು ನ್ಯೂಸನ್ನು ನೋಡೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಬೇಡದ ವಿಷಯವನ್ನು ಕೇಳೋದನ್ನು ಮಾಡ್ತಾ ಇರ್ತೀವಿ. ಆದರೆ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಮಲ್ಗೋಕ್ಕಿಂತ ಮುಂಚೆ ನಮ್ಮ ಸುಪ್ತ ಮನಸ್ಸು ತುಂಬಾ ಆ್ಯಕ್ಟಿವ್ ಆಗಿರುತ್ತೆ. ನೀವು ಮೈಕೈ ಎಲ್ಲ ನೋಡ್ತಾ ಇದೆ, ಜ್ವರ ಬಂದಿದೆ ಅಂತ ಹೋಗಿ ಡಾಕ್ಟರ್ ಹತ್ರ ಹೋದರೆ, ಡಾಕ್ಟರ್ ಮೊದಲನೇ ಪ್ರಶ್ನೆ ಏನು ಕೇಳ್ತಾರೆ, ನಿಮ್ಮನ್ನು ಏನು ಡಯೆಟ್ ಮಾಡ್ತಾ ಇದ್ದೀರಾ ಅಂತ. ಹಾಗೆ ನಮಗೆ ಗೊತ್ತಿಲ್ಲದ ರೀತಿ ಆ್ಯಂಗ್ಸೈಟಿ ಆಗ್ತಾ ಇದೆ, ಆತಂಕ ಆಗ್ತಿದೆ, ಭಯ ಆಗ್ತಾ ಇದೆ, ಏನೋ ಒಂಥರ ಮನಸ್ಸೆಲ್ಲ ಕಳಮಳ ಅಂತ ಹೇಳಿದರೆ, ನಿಮ್ಮ ಡಯೆಟ್ ಏನಿದೆ, ಮೆಂಟಲ್ ಡಯೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನಿಮ್ಮ ಸುಪ್ತ ಮನಸ್ಸು ಆ್ಯಕ್ಟಿವ್ ಆಗಿರುವಾಗ ಇಂಥ ವಿಷಯವನ್ನು ಮಾಡಬೇಡಿ. ಅದ್ರ ಬದಲಾಗಿ ನಿಮಗೆ ಏನನ್ನು ಬೇಕೋ ಅದನ್ನು ಮ್ಯಾನಿಫೆಸ್ಟ್ ಮಾಡೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಮಲಗಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್. ಏನು ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಅಂತ ಹೇಳಿದ್ರೆ, ನೀವು ಶುರುಗೆ 5 ವಿಷಯವನ್ನು ತಗೊಳ್ಳಿ, ಆಯಿತಾ? ಬೆಳಗ್ಗೆ ಎದ್ದ ಕೂಡಲೇ, ಆಯಿತಾ, ನಿಮಗೆ ಒಂದು ಒಳ್ಳೆಯ ಆರೋಗ್ಯ ಇದೆ, ನಿಮ್ಮ ಬಾಡಿ ನೀವು ಮೂಮೆಂಟಲ್ಲಿ ಇಟ್ಟಿದ್ದೀರಾ, ಅಥವಾ ನಿಮ್ಮ ತಂದೆ ತಾಯಿ ಆರೋಗ್ಯ ಇದ್ದಾರೆ, ಮಕ್ಕಳು ಆರೋಗ್ಯವಾಗಿದ್ದಾರೆ, ತಿನ್ನಕ್ಕೆ ಆಹಾರ ಇದೆ, ಮಲ್ಗಕ್ಕೆ ಮನೆ ಇದೆ, ಗಿಡ ಮರಗಳಿದೆ, ಸೂರ್ಯ ಹುಟ್ಟೋ ಟೈಮಲ್ಲೇ ಹುಟ್ಟಿದ್ದಾನೆ. ಎಷ್ಟೋ ಸತಿ ನೀವು ಯಾವುದಾದ್ರೂ ಒಂದು ಕೋಲ್ಡ್ ಕಂಟ್ರಿಗೆ ಅಥವಾ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ಗೆ ಹೋಗಿ ಮಧ್ಯಾಹ್ನ 2 ಗಂಟೆಗೆ ಮೋಡ ಮುಚ್ಕೊಂಬಿಡುತ್ತೆ, ಬಾ ಎಷ್ಟು ಡಿಪ್ರೆಸ್ಸಿಂಗ್ ಅನಿಸುತ್ತೆ. ನೋಡಿ, ಎಷ್ಟೋ ಜನಕ್ಕೆ ವಿಟಮಿನ್ ಡಿ ಲೋ ಆಗಿದ್ರೆ ಅದು ಡಿಪ್ರೆಷನನ್ನು ಮಿಮಿಕ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಮಗೆ ಸೂರ್ಯನ ಕಿರಣಗಳು ಕೂಡ ಎಷ್ಟು ಮುಖ್ಯ. ಹಾಗೆ ನಮ್ಮ ಜೀವನದಲ್ಲಿ ನಾವು ಗ್ರೇಟ್ಫುಲ್ ಆಗಿರಬೇಕು ಅಂತ ಹೇಳಿದ್ರೆ ಸಾವಿರಾರು ರೀಸನ್ಗಳಿರುತ್ತೆ. ಆದರೆ ನಾವು ಅದನ್ನೆಲ್ಲ ಮರೆತ್ಬಿಟ್ಟು ಬರೀ ನನ್ನ ಜೀವನ ಕಷ್ಟಕರ, ಅಯ್ಯೋ ನನ್ನ ಲೈಫ್ ಹಿಂಗೆ ಅಂತೆಲ್ಲ ನಾವು ಕಂಪ್ಲೇಂಟ್ ಮಾಡ್ತಾ ಕೂತ್ಕೋತೀವಿ. ಅದನ್ನು ಮಾಡೋದನ್ನು ನಿಲ್ಲಿಸಿ. ಮಲ್ಗಕ್ಕಿಂತ ಮುಂಚೆ ಅವತ್ತು ನಿಮ್ಗೆ ಏನು ಒಳ್ಳೆಯದಾಗಿತ್ತು, ಯಾರು ವಾಕಿಂಗಲ್ಲಿ ಹೋದ್ರ ಏನು ಚೆನ್ನಾಗಿದ್ದೀರಾ ಅಂತ ಮಾತಾಡ್ಸಿದ್ರು ಕೂಡ ಅದು ಒಳ್ಳೆಯದಲ್ವಾ? ಈಗ ಎಷ್ಟೋ ಜನಕ್ಕೆ ನೋಡಿ, ಐಸೋಲೇಷನಲ್ಲಿ ಇರ್ತೀವಿ ನಾವು, ಅದರಲ್ಲಿ ಕೋವಿಡ್ ಬಂದಾದಮೇಲೆ ನಮಗೆ ಒಬ್ಬೊಬ್ಬರ ಹತ್ರ ಹೇಗೆ ಮಾತಾಡಬೇಕು ಅನ್ನೋ ಇದೇ ಹೊರಟೋಗ್ಬಿಟ್ಟಿದೆ ಅಲ್ವಾ? ಹಾಗಾಗಿ ಇದೆಲ್ಲವೂ ಕೂಡ ಮುಖ್ಯ. ಮೊದಲನೇದಾಗಿ, ಬೆಳಗ್ಗೆ ಎದ್ದ ಕೂಡಲೇ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸೈಲೆನ್ಸ್. ಎಷ್ಟೋ ಸತಿ ನೋಡಿ, ನಾವು ಸೈಲೆಂಟ್ ಆಗಿರಬೇಕು ಅಂತ ಹೇಳಿದ್ರು ನಮ್ಮ ಮನಸ್ಸು ವಾಂಡರ್ ಮಾಡ್ತಾ ಇರುತ್ತೆ, ಅದು ಇದು ಆ ವಿಷಯ ಈ ವಿಷಯ ಅಂತ. ನಿಮ್ಮ ಬೆಳಗ್ಗೆ ಎದ್ದ ಕೂಡಲೇ ಫಸ್ಟ್ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, 10-15 ನಿಮಿಷ ನಿಮ್ಗೆ ಯಾವುದೋ ಒಂದು ಇಷ್ಟ ಆಗೋ ದೇವರಾಗಿರ್ಬೋದು, ನಾನೊಂದು ಮೆಡಿಟೇಷನನ್ನು ಕೊಟ್ಟಿದ್ದೀನಿ, ನಿಮ್ಮ ಮೂಲಾಧಾರ ಚಕ್ರವನ್ನು ಹೇಗೆ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ, ಆ ಮೆಡಿಟೇಷನನ್ನು ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಮನಸ್ಸಿಗೆ ಯಾವುದಾದ್ರೂ ಒಂದು ಇಷ್ಟವಾಗಿರ್ತಕ್ಕಂಥ ದೇವರಾಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಏನಾದರೂ ಪರವಾಗಿಲ್ಲ, ಅದನ್ನು ನೆನೆಸ್ಕೊಂಡು ಕಣ್ಣು ಮುಚ್ಕೊಂಡು ನೀವು ವಿಜುವಲೈಸನ್ನು ಮಾಡೋದನ್ನು ಕಲೀರಿ. ಅಥವಾ ಒಂದು ಸೈಲೆನ್ಸ್. ಯಾಕಪ್ಪ ಈ ಸೈಲೆನ್ಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೋಡಿ, ನಾವು ಸುಮ್ಮನೆ ಇದ್ದರೂ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಕಿರಿಕಾಗ್ತಾ ಇರುತ್ತೆ, ಸಿಟ್ಟು ಬರುವಂಥದ್ದು ವಿಷಯಗಳು ನಡೀತಾ ಇರುತ್ತೆ. ಆದರೆ ನಾವು ಆ ಟೈಮಲ್ಲಿ ಏನನ್ನು ಕಲಿತೀವಿ ಅಪ್ಪ ಅಂತ ಹೇಳಿದ್ರೆ, ನಾವು ಮೆಡಿಟೇಷನ್ಗೆ ಕೂತಾಗಲೂ ಕೂಡ ಹಲವಾರು ಯೋಚನೆಗಳು ಬರ್ತಾನೆ ಇರುತ್ತೆ ಅಲ್ವಾ? ಆದರೆ ನಾವೇನು ಮಾಡ್ತೀವಿ, 10 ನಿಮಿಷ ಅಥವಾ 15 ನಿಮಿಷ ಏನು ಮಾಡಬಾರ್ದು, ಕಣ್ಣು ಮುಚ್ಕೊಂಡು ನಾನು ಕೂತಿರಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೋತೀರ. ಹಾಗೆ ಈ ಸೈಲೆನ್ಸ್ ಅನ್ನೋದನ್ನು ನಿಮ್ಮ ಜೊತೆ ನಿಮಗೆ ಒಂದು ಡಿವೈನ್ ಅಪಾಯಿಂಟ್ಮೆಂಟು. ಯಾಕಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ಇಷ್ಟ ಅಲ್ವಾ ಪಿಕ್ನಿಕ್ಗೆ ಹೋಗೋದು, ನಮ್ಮ ಬಾಡಿಗೆ ಒಂದು ರಿಲೀಶ್ಮೆಂಟ್ ಸಿಗಬೇಕು ಅಂತ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಹಾಗೆ ನಮ್ಮ ಮೈಂಡು ಎಷ್ಟೊಂದು ಕೆಲಸ ಮಾಡ್ತಾ ಇರುತ್ತಲ್ವಾ? ನಾವು ಮಲಗಿದ್ದಾಗೂ ಕೂಡ ನಮ್ಗೆ ಏನಾದರೂ ಒಂದು ಯೋಚನೆ ಬರುತ್ತೆ ಮಧ್ಯರಾತ್ರಿಯಲ್ಲಿ, ಅಥವಾ ಏನೋ ಒಂದು ಸುಪ್ತ ಮನಸ್ಸು ಆ್ಯಕ್ಟಿವ್ ಇರುತ್ತೆ, ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಇರುತ್ತೆ. ಆದರೆ ನಮ್ಮ ಬ್ರೈನಿಗೆ ಒಂದು
ಪಿಕ್ನಿಕ್ಕನ್ನು ಕೊಡಬೇಕು ಅಥವಾ ಒಂದು ಬ್ರೇಕನ್ನು ಕೊಡಬೇಕು ಅಂತ ಹೇಳಿದರೆ ಮೆಡಿಟೇಷನ್. ಮೆಡಿಟೇಷನ್ ಅನ್ನೋದು ಡಿವೈನ್ ಸೋಲ್ ಅಪಾಯಿಂಟ್ಮೆಂಟ್ ವಿತ್ ಇನ್ ಯೋರ್ ಸೆಲ್ಫ್. ಯಾಕಂತ ಹೇಳಿದರೆ ನಮಗೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇದೊಂದು ಆಪರ್ಚುನಿಟಿ. ನಮಗೇನಾದರೂ ಗೊತ್ತಾ, ಎಷ್ಟೋ ಸತಿ ನಮಗೆ ನಿನ್ಗೆ ಯಾರು ಒಂದು ಇಷ್ಟವಾಗಿರ್ತಕ್ಕಂಥ ವ್ಯಕ್ತಿಗೆ ಹೇಳೋ ಹೆಸರು ಹೇಳು ಅಂತ ಹೇಳಿದರೆ ಎಲ್ಲರ ಹೆಸರು ಹೇಳ್ತೀವಿ, ಆದರೆ ನಮ್ಮ ಹೆಸರು ನಾವು ಹೇಳ್ಕೊಳ್ಳೋಕ್ಕೆ ಹೋಗಲ್ಲ. ಹಾಗಾಗಿ ನಿಮಗೆ ಏನು ಬೇಕು, ನಿಮ್ಮ ಮನಸ್ಥಿತಿ ಏನು, ಎಲ್ಲವನ್ನು ಅರ್ಥ ಮಾಡಿಸೋದು ಈ ಮೆಡಿಟೇಷನ್ ಅನ್ನೋದು. ಹಾಗಾಗಿ ಈ ಸೈಲೆನ್ಸನ್ನು ಪ್ರಾಕ್ಟೀಸ್ ಮಾಡಿ. ನಂತರ ನನ್ನ ಮೋಸ್ಟ್ ಇಂಪಾರ್ಟೆಂಟ್, ನನಗೆ ಮೋಸ್ಟ್ ಫೇವ್ರೆಟ್ ಏನಪ್ಪ ಅಂತ ಹೇಳಿದ್ರೆ ಅಫರ್ಮೇಷನ್ ಅನ್ನೋದು. ಅಫರ್ಮೇಷನ್ ಅಂತ ಹೇಳಿದ್ರೆ ಎಷ್ಟೋ ಸತಿ ನಮ್ಮ ಮನಸ್ಸಲ್ಲಿ ಒಂದು ವಿಷದ ಬೀಜ ಬರ್ತಾನೆ ಇರುತ್ತೆ. ಏನು, ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನನ್ನ ಯೋಗ್ಯತೆನೇ ಇಷ್ಟು. ಯಾಕಂತ ಹೇಳಿದ್ರೆ ಸಣ್ಣ ವಯಸ್ಸಲ್ಲಿ ತಂದೆ ಅಥವಾ ತಾಯಿ ನಮ್ಮನ್ನು ಕ್ರಿಟಿಸೈಸ್ ಮಾಡಿರ್ತಾರೆ. ಒಂದೇ ಅವ್ರ ಉದ್ದೇಶ ಆಗಿರುತ್ತೆ, ನನ್ನ ಮಗಂಗೆ ಹೊಗಳಿದ್ರೆ ಹಾಳಾಗ್ಬಿಡ್ತಾನೆ ಅಥವಾ ನನ್ನ ಮಗಳಿಗೆ ಹೊಗಳಿದ್ರೆ ಹಾಳಾಗ್ಬಿಡ್ತಾನೆ ಅಂತ. ಆದರೆ ಅವರಿಗೆ ಕಾನ್ಷಿಯಸ್ ಪೇರೆಂಟಿಂಗ್ ಗೊತ್ತಿರಲ್ಲ. ಎಷ್ಟೋ ಸತಿ ನಮ್ಮ ಬಗ್ಗೆ ಟೀಚರ್ಸ್ ಕೆಟ್ಟದಾಗ ಮಾತಾಡಿರ್ತಾರೆ. ಇದೆಲ್ಲವೂ ನಮ್ಮ ಬ್ರೈನಲ್ಲಿ ವೈರ್ಡ್ ಆಗಿಬಿಟ್ಟಿರುತ್ತೆ ಅನ್ಫಾರ್ಚುನೇಟ್ಲಿ. ಆದರೆ ಅದರಿಂದ ಎಲ್ಲ ಆಚೆ ಬರಬೇಕು, ಒಂದು ಒಳ್ಳೆ ಬೀಜವನ್ನು ಬಿತ್ತಬೇಕು ಅಂತ ಹೇಳಿದ್ರೆ ಅಫರ್ಮೇಷನ್. ಹೇಗಪ್ಪ ಅಂತ ಹೇಳಿದ್ರೆ, ಎಕ್ಸಾಂಪಲ್, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಮೋರ್ ದೆನ್ ಎನಫ್, ಐ ಡಿಸರ್ವ್ ಬೆಸ್ಟ್ ಥಿಂಗ್ಸ್, ಐ ರೆಸ್ಪೆಕ್ಟ್ ಮೈ ಬೌಂಡ್ರೀಸ್, ಐ ಆಮ್ ಕೈಂಡ್. ಹೀಗೆ ನಿಮ್ಮ ಬಗ್ಗೆ ನೀವು ಒಳ್ಳೆ ಅಫರ್ಮೇಷನ್ಸನ್ನು ಹೇಳ್ಕೊತಾ ಇರಿ. ಪ್ರತಿ ಸತಿ ನಿಮಗೆ ಕೆಟ್ಟ ಆಲೋಚನೆ ಬಂದಾಗ ಈ ಅಫರ್ಮೇಷನನ್ನು ಹೇಳ್ಕೊತಾರೆ. ಏನನ್ನಾದರೂ ಆಗಿರ್ಬೋದು, ನಿಮಗೆ ಹಣ ಬೇಕಾಗಿದ್ದರೆ ಐ ಆಮ್ ರಿಚ್, ಐ ಆಮ್ ವೆಲ್ದಿ, ಮನಿ ಇಸ್ ಮೈ ಫ್ರೆಂಡ್, ಮನಿ ಡಸ್ ಗ್ರೋ ಆನ್ ಟ್ರೀ, ಹೀಗೆ ಎಲ್ಲವನ್ನು ಹೇಳ್ಕೊತಾ ಇರಿ. ಐ ಆಮ್ ಸಕ್ಸಸ್ಫುಲ್, ನಿಮಗೆ ಏನನ್ನು ಬೇಕಾಗಿರುತ್ತೆ ಅದನ್ನು ಅಫರ್ಮೇಷನ್ ಆಗಿ ಮಾಡ್ಕೊಳ್ಳಿ. ಎಕ್ಸಾಂಪಲ್, ನೀವು ಯಾರನ್ನೋ ಇಷ್ಟಪಡ್ತಾ ಇರ್ತೀರಾ ಅಂತ ಇಟ್ಕೊಳ್ಳೋಣ. ಎಕ್ಸಾಂಪಲ್, ಒಂದು ಹೆಸರನ್ನು ಇಟ್ಕೊಳ್ಳೋಣ, ಆಯಿತಾ, ಎಕ್ಸ್ ವೈ ಝೆಡ್ ಅಂತ. ಎಕ್ಸ್ ವೈ ಝೆಡ್ ಲವ್ಸ್ ಮೀ ಸೋ ಮಚ್, ಐ ಎಕ್ಸ್ ವೈ ಝೆಡ್ ಆ್ಯಂಡ್ ಐ ಹ್ಯಾವ್ ಬ್ಯೂಟಿಫುಲ್ ರಿಲೇಷನ್ಶಿಪ್ ಟುಗೆದರ್. ಹೀಗೆ ಇದೆಲ್ಲವನ್ನು ಹೇಳ್ಕೊತಾ ಹೋಗಿ. ನಿಮ್ಮ ಜೀವನದಲ್ಲಿ ಏನು ಬೇಕೋ ಅದೆಲ್ಲವನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ಕೊತಾ ಇರಿ. ವಿಲ್ ಲವ್ ಮೀ ಅಲ್ಲ, ಶಿ ಈಸ್ ಲವಿಂಗ್ ಮೀ, ಐ ಹ್ಯಾವ್ ಬ್ಯೂಟಿಫುಲ್ ರಿಲೇಷನ್ಶಿಪ್ ವಿತ್ ದಿಸ್ ಪರ್ಸನ್. ಹೀಗೆ ಎಲ್ಲವನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ಕೊತಾ ಹೋಗಬೇಕು, ಆಯಿತಾ. ಐ ವಿಲ್ ಬಿ ಗುಡ್ ಅಲ್ಲ, ಐ ಆಮ್ ಗುಡ್. ಹೀಗೆ ಎಲ್ಲವನ್ನು ಪ್ರೆಸೆಂಟ್ ಟೆನ್ಸ್ ಅಥವಾ ಆಗೋಗಿರೋ ರೀತಿ, ನಿಮ್ಮ ಬೆಸ್ಟ್ ಫ್ರೆಂಡಿಗೆ ಹೇಗೆ ಹೇಳ್ತೀರಾ, ಐ ಆಮ್ ಬೈಯಿಂಗ್ ದಿಸ್ ಕಾರ್, ನಾನು ಈ ಕಾರನ್ನು ಕೊಂಡ್ಕೋತಾ ಇದ್ದೀನಿ, ಹೀಗೆ ಎಲ್ಲವನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತಾ ಹೋಗಬೇಕು. ನಂತರ ಏನಪ್ಪ ಅಂತ ಹೇಳಿದ್ರೆ ವಿಷುವಲೈಸೇಷನ್. ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಏನೋ ಒಂದು ಆಗ್ತಾ ಇರುತ್ತೆ. ಎಕ್ಸಾಂಪಲ್, ನಿಮಗೆ ಪ್ರಮೋಷನ್ ಆಗ್ತಾ ಇರೋದ್ರ ರೀತಿ ಅಥವಾ ಒಂದು ಮನೆಯನ್ನು ಕೊಂಡ್ಕೊಂಡು ಕಟ್ಟಿರೋ ರೀತಿ, ಇದೆಲ್ಲವನ್ನು ವಿಷುವಲೈಸ್ ಮಾಡ್ತಾ ಹೋಗಿ. ನಂತರ ಏನಪ್ಪ ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್, ಗೊತ್ತಿಲ್ಲ ಎಷ್ಟು ಜನ ಮಾಡ್ತಿರೋ ಇಲ್ವೋ, ಆದರೆ ನಂಬಿ, ಎಕ್ಸಸೈಸ್ ಅನ್ನೋದು ಮನುಷ್ಯನಿಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ನೀವು ಸಣ್ಣ ಆಗಬೇಕು ಅಂತಲ್ಲ ಅಥವಾ ಏನೇ ಆಗಬೇಕು ಅಂತಿಲ್ಲ. ನೋಡಿ, ಒಂದು ನೀರನ್ನು ಕೂಡ ನೀವು ಸುಮ್ಮನೆ ಸ್ಟಿಲ್ಲಾಗಿಟ್ಬಿಟ್ರೆ ಅದು ಕಲುಷಿತಗೊಂಡ್ಬಿಡುತ್ತೆ ಅಲ್ವಾ. ಹಾಗೆ ನಮ್ಮ ದೇಹ ಕೂಡ, ನಮ್ಮ ದೇಹಕ್ಕೆ ಮೂಮೆಂಟ್ ಇಲ್ಲ ಅಂತ ಹೇಳಿದ್ರೆ 70% ನಮ್ಮ ದೇಹದಲ್ಲಿ ಏನಿದೆ, ನೀರಿನ ಅಂಶ ಅಲ್ವಾ. ನಾವು ಅದಕ್ಕೆ ಒಳ್ಳೆ ಎಕ್ಸಸೈಸನ್ನು ಕೊಡದೆ ಹೋದರೆ ಅದು ಕೂಡ ಒಂಥರ ಮರಗಟ್ಬಿಡುತ್ತೆ. ಹಾಗೆ ನಮ್ಮ ಬಾಡಿ ಹೇಗಪ್ಪ ಇದೆ ಅಂತ ಹೇಳಿದ್ರೆ, ಕಾನ್ಸ್ಟೆಂಟಾಗಿ ನಮಗೆ ಮೂಮೆಂಟು ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ದೇಹಕ್ಕೆ ಒಂದು, ನಿಮಗೆ 1 hour ಜಿಮ್ಗೆ ಹೋಗಬೇಕು ಅಂತಿಲ್ಲ, ಏನು ಮಾಡಬೇಕು ಅಂತಿಲ್ಲ. ನಿಂತ ಕಡೆನೆ ಒಂದು ಸ್ಕಿಪ್ಪಿಂಗ್ ಮಾಡೋದಾಗಿರ್ಬೋದು, ಜಂಪಿಂಗ್ ಜ್ಯಾಕ್ಸ್ ಮಾಡೋದಾಗಿರ್ಬೋದು, ಸೂರ್ಯ ನಮಸ್ಕಾರ ಮಾಡೋದಾಗಿರ್ಬೋದು, ಯಾವುದಾದ್ರೂ ಒಂದು ಫಾರ್ಮ್ ಆಫ್ ಎಕ್ಸಸೈಸನ್ನು ಮಾಡೋದನ್ನು ಕಂಪಲ್ಸರಿಯಾಗಿ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಹೇಳಿದರೆ ರೀಡಿಂಗ್. ರೀಡಿಂಗ್ ಅಂತ ಹೇಳಿದ್ರೆ ನ್ಯೂಸ್ ಪೇಪರ್ ಅಥವಾ ನೋಟ್ಬುಕ್ ಓದಿ ಅಂತಲ್ಲ, ಯಾವುದಾದ್ರೂ ಒಂದು ಒಳ್ಳೆ ಪುಸ್ತಕ, ಸೆಲ್ಫ್ ಡೆವಲಪ್ಮೆಂಟ್ ಅಂತಕ್ಕಂತಹ ಪುಸ್ತಕಗಳನ್ನು 5 pages ಓದ್ಲಿಕ್ಕೆ ಶುರು ಮಾಡಿ. ನಾನು ನಿಮಗೆ ಇಡೀ ಬುಕ್ಕನ್ನು ಮುಗಿಸಿ ಅಂತ ಹೇಳ್ತಾ ಇಲ್ಲ, ದಿನಕ್ಕೆ 5 pages ಓದಲಿಕ್ಕೆ ಶುರು ಮಾಡಿ. ಇದೆಲ್ಲವನ್ನು ಮಾಡ್ತಾ ಹೋದರೆ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಇಷ್ಟೊಂದು ಬದಲಾವಣೆ ಆಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಏನನ್ನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡೋ ಶಕ್ತಿ ನಿಮಗೆ ಸಿಗತ್ತೆ ಅಂತ ಹೇಳ್ತಾ ಇವತ್ತಿನ ಟಾಪಿಕನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.